ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳನ್ನ. ತುಮಕೂರು ರೋಡಲ್ಲಿ, ತುಮಕೂರು ಹೈವೇಲಿ ಇಲ್ಲೆಲ್ಲ ನೀವು ನೋಡ್ಬೋದು. ತುಂಬ ಲಾರಿ, ತುಂಬ ಟ್ರಕ್ಸ್ ಎಲ್ಲ ನಿಂತಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲೆಲ್ಲ ಹೋಗ್ತಾ ಇರೋರೆಲ್ಲ ದರ್ಶನ್ ಅವರ ಅಭಿಮಾನಿಗಳು. ಈ ರ್ಯಾಲಿನ ಕವರ್ ಮಾಡಬೇಕು ಅಂತ ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ ಶೂಟ್ ಮಾಡ್ತಾ ಇದ್ದೀನಿ. ಇದೇ ಒಂದು ಜಾಗದಲ್ಲಿ ಲಾರಿ ಡ್ರೈವರು, ಲಾರಿ ಟ್ರಕ್ ಡ್ರೈವರ್ಸ್ಗಳು ಕೂಡ ದರ್ಶನ್ ಅವರ ಅಭಿಮಾನಿಗಳಾದಾಗ ಹೇಗಿರತ್ತೆ ಅಂತ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ನೋಡಿ ರೆಕಗ್ನೈಸ್ ಮಾಡ್ತಾಯಿದ್ರು. ಎಲ್ಲರೂ ಹಾಯ್ ಮಾಡ್ತಾಯಿದ್ರು, ವೇವ್ ಮಾಡ್ತಾಯಿದ್ರು, ಕಿಡಿಸ್ತಾ ಇದ್ರು, ಕೂಗ್ತಾ ಇದ್ರು, ಅವರು ಸಪೋರ್ಟ್ ಮಾಡ್ತಾಯಿದ್ರು, ಎಷ್ಟೊಂದು ಜನ ಸ್ಟಾಪ್ ಮಾಡಿ ಮಾತಾಡ್ತಾಯಿದ್ರು. ಸೊ ಈ ರೀತಿಯೆಲ್ಲ ಒಂದೊಂದು ಕಡೆ ಒಂದೊಂದು ರೀತಿ ಮೂಮೆಂಟ್ಗಳು ನಡೀತಾ ಇದ್ದವು. ತುಂಬ ಫೂಟೇಜಸ್ ಇದೆ. ನಾನು ಹೇಳ್ತಾ ಇರೋದು ಎಲ್ಲಿದೆ ಎಕ್ಸಾಕ್ಟ್ಲಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಈ ವಿಡಿಯೋಲಿ ನಾನು ನಿಮ್ಗೇನು ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಜಮ್ಮು ಕಾಶ್ಮೀರಕ್ಕೆ ಒಂದು ಟ್ರಕ್ ಹೋಗ್ತಾ ಇರುತ್ತೆ. ಅವರು ಕೂಡ ದರ್ಶನ್ ಅವರ ಅಭಿಮಾನಿಗಳು, ಕರ್ನಾಟಕದವರೇ. ಸೊ ಅವರು ದರ್ಶನ್ ಅವರ ಅಭಿಮಾನಿಗಳನ್ನ ನೋಡಿ ಖುಷಿಪಟ್ಟು ನಿಲ್ಲಿಸಿ ಆ ಪೋಸ್ಟರ್ನ ತೊಗೊಂಡು ಅವರ ಒಂದು ಟ್ರಕ್ಗೂ ಹಾಕ್ಕೊಂಡು ಪ್ರೀತಿನ ಹಂಚ್ತಾ ಇದ್ರು, ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಇವಾಗ. ಗಾಡಿಯವನು ಜಮ್ಮು ಕಾಶ್ಮೀರ್ ಹೋಗ್ತಾನಂತೆ ಅಲ್ಲ ಹೇಳ್ಕೊಡ್ತೀನಿ ಮೇಡಮ್. ಇವರು ಜಮ್ಮು ಕಾಶ್ಮೀರ್ಗೆ ಹೋಗ್ತಿದ್ದಾರೆ, ತರ್ತಾರ ಬಾ. ನಮ್ದು ಕೆ ಆರ್ ಪೇಟೆ ಮೇಡಮ್. ನಾವು ಈಗ ಜಮ್ಮು ಹೋಗ್ತಾ ಇದೀವಿ. ಅಲ್ಲಿಂದ ನಮ್ ಬಾಸ್ಗೆ ಇದರಿಂದ ಆಚರಿಸಲು ಶುಭಾರೈಸ್ತಾ ಇದೀನಿ. ಇವತ್ತು ವಿಡಿಯೋದವರು ನಮ್ಮ ಬಾಸ್ನ ಬ್ಯಾನ್ ಮಾಡಿರ್ಬೋದು. ವಿಡಿಯೋದವರು ಬಾಸ್ ಬ್ಯಾನ್ ಮಾಡಿಲ್ಲ, ಬಾಸೇ ವಿಡಿಯೋದವ್ರನ್ನ ಬ್ಯಾನ್ ಮಾಡಿದ್ದಾರೆ. ಇವತ್ತು ಜನಗಳು ದೇಶ ತುಂಬ ಅಭಿಮಾನಿಗಳಿದ್ದಾರೆ. ಕ್ರಾಂತಿ ತಾಕತ್ತೇನು, ಡಿಬಾಸ್ ತಾಕತ್ತೇನು ತೋರಿಸ್ತಾರೆ. ಹಿಂದೆ ಯಾರೇ ಇರ್ಲಿ ಬಿಡ್ಲಿ, ಮುಂದಕ್ಕೆ ನಮ್ಮ ಬಾಸ್ ಒಬ್ಬದೆ ಬಾಕ್ಸ್ ಆಫೀಸ್ ಸುಲ್ತಾನೆ. ಅವತ್ತು ಸುಲ್ತಾನೆ ಕಾಶ್ಮೀರಕ್ಕೆ, ಜಮ್ಮು ಕಾಶ್ಮೀರಕ್ಕೆ. ಸರಿ, ಏನ್ ಕೆಲಸ ಮಾಡ್ತಾ ಇದೀರಾ ಅಲ್ಲಿ? ನಮ್ದು ಮೇಡಮ್ ಡ್ರೈವರ್, ನಾವು ಲೋಡ್ ತಗೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ಎಲ್ಲ ನಮ್ಮ ಏನು ಚಾಲಕರ ಸಂಘ ಟ್ರಸ್ಟ್ ಐತೆ, ಎಲ್ಲ ಶುಭ ಹಾರೈಸ್ತೀವಿ. ಕ್ರಾಂತಿ ಚೆನ್ನಾಗಿ ಓಡ್ಲಿ, ಇನ್ನು ಮುಂದೆ ನಮ್ಮ ಬಾಸ್ ಚೆನ್ನಾಗಿ ಬೆಳಿಲಿ ಅಂತ ಹಾರೈಸ್ತೀವಿ. ಹುಡುಗ ಯಾರು ಅಂತ ಹೇಳ್ತೀನಿ.